ಜಿಯಾಮೆಟ್ರಿಕ್ ಆರ್ಟ್ ಕಲಿಕೆಗೆ ಸ್ವಾಗತ ಈ ಪಿಕ್ಚರ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಚಿಕ್ಕದಾದ ಸರ್ಕಲ್ ಮಾಡ್ಕೊಳ್ಳಿ ನಂತರ ಒಂದು ಲೈನ್ ಈ ರೀತಿಯಾಗಿ ಆಮೇಲೆ ಕಂಪಾಸ್ನಿಂದ ಇಲ್ಲಿ ಇಟ್ಕೊಂಡು ಇನ್ನೊಂದು ಸರ್ಕಲ್ ಮಾಡ್ಕೊಳ್ಳಿ ಮತ್ತೆ ಇದೆರಡು ಪಾಯಿಂಟ್ಗಳನ್ನು ಸೇರಿಸಿ ಆಗ ಇಲ್ಲೊಂದು ಮಿಡ್ಲ್ ಒಂದು ಪಾಯಿಂಟ್ ಸಿಗುತ್ತಲ್ಲ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಉಳಿದನ್ನು ಎರೇಸ್ ಮಾಡ್ಕೊಂಡು ಇಷ್ಟನ್ನು ಮಾತ್ರ ಉಳಿಸ್ಕೊಳ್ಳಿ ಎ ಬಿ ಅಂತ ಹೆಸರು ಕೊಟ್ಕೊಳ್ಳೋಣ ಈಗ ಬಿ ದಲ್ಲಿ ಇಟ್ಕೊಂಡು ಹಾಫ್ ಸರ್ಕಲ್ ಇತ್ತಲ್ಲ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಮತ್ತೆ ಎ ಮೇಲೆ ಇಟ್ಕೊಂಡು ಅದನ್ನು ಮತ್ತೆ ಹಾಫ್ ಸರ್ಕಲ್ ಮತ್ತೆ ಬಿ ಮೇಲೆ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಮೆಜರ್ಮೆಂಟ್ ತಗೊಂಡು ಹಾಫ್ ಸರ್ಕಲ್ ಈಗ ಮತ್ತೆ ಎ ಮೇಲೆ ಇಟ್ಕೊಂಡು ಮತ್ತೆ ಹಾಫ್ ಸರ್ಕಲ್ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಹಿಗ್ಗಿಸ್ತಾ ಹಿಗ್ಗಿಸ್ತಾ ಮಾಡ್ತಾ ಹೋಗಿ ಈ ರೀತಿಯಾದ ಒಂದು ಪಿಕ್ಚರ್ ಸಿಗುತ್ತೆ ನಿಮಗೆ ನಿಮಗೆ ಯಾವಾಗ ಇಷ್ಟ ಆಗುತ್ತೋ ಅದನ್ನ ಕಂಪ್ಲೀಟ್ ಮಾಡಬಹುದು ಎಷ್ಟು ದೊಡ್ಡದು ಬೇಕೋ ಅಲ್ಲಿವರೆಗೆ ಮಾಡ್ತಾ ಹೋಗಿ ಇದನ್ನ ನಾನು ಈಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಏದ್ ಮೇಲಿಟ್ಟು ಕಂಪ್ಲೀಟ್ ಆಗಿದೆ ಈಗ ಆಮೇಲೆ ಪ್ರೊಟ್ರಾಕ್ಟರ್ನಿಂದ 20 ಡಿಗ್ರೀಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೆಂಟರ್ ಪಾಯಿಂಟಿಂದ ಆ ಎಲ್ಲ ಮಾರ್ಕ್ಗಳನ್ನು ಲೈನ್ ಮೂಲಕ ಸೇರಿಸ್ಕೋತಾ ಇದ್ದೀನಿ ಈ ರೀತಿಯಾಗಿ ಮಿಡ್ಲಲ್ಲಿ ಆ ಲೈನ್ ಬರಲ್ಲ ಆಗ ಅಲ್ಲಿ ನಮಗೆ ಒಂದು ಮಿಡ್ಲ್ ಪಾಯಿಂಟ್ ಸಿಗುತ್ತೆ ಈ ರೀತಿಯಾಗಿ ಇದೇ ಮಿಡ್ಲ್ ಪಾಯಿಂಟ್ನ ಎಲ್ಲ ಕಡೆನೂ ಮಾಡ್ಕೋಬೇಕು ಅದಕ್ಕೇನು ಮಾಡಬೇಕಂದ್ರೆ ಸೆಂಟ್ರಲ್ಲಿ ಕಂಪಾಸ್ ಇಟ್ಕೊಂಡು ಪಾಯಿಂಟ್ ಸಿಕ್ಕಿತ್ತಲ್ಲ ಅಲ್ಲಿವರೆಗೆ ಮೆಷರ್ಮೆಂಟ್ ತೊಗೊಂಡು ಈ ರೀತಿಯಾಗಿ ಒಂದು ಸರ್ಕಲ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಎಲ್ಲ ಕಡೆನೂ ಸೇಮ್ ಅಳತೆಗೆ ಒಂದೊಂದು ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ ಅಲ್ಲೆಲ್ಲ ಕಡೆನೂ ಚಿಕ್ಕ ಚಿಕ್ಕ ಸರ್ಕಲ್ಗಳು ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಆಗಿದೆ ಈಗ ಇಲ್ಲಿಗೆ ಇನ್ನೊಂದು ಸರ್ಕಲ್ ಮಾಡಿ ಅಂದಾಜಿಗೆ ಒಂದಿಷ್ಟು ಗ್ಯಾಪ್ ಅನ್ನು ಬಿಟ್ಟುಕೊಂಡು ಇನ್ನೊಂದು ಸರ್ಕಲ್ ಮಾಡಿದ್ರೆ ಸಾಕು ಇದನ್ನು ಕೂಡ ಎಲ್ಲ ಕಡೆ ಮಾಡ್ತಾ ಹೋಗಬೇಕು ಆಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕಿದ್ರೆ ಇಲ್ಲೊಂದು ಮಿಡ್ಲ್ ಪಾಯಿಂಟ್ ಸಿಗುತ್ತೆ ಅದನ್ನ ನೀವು ಅಂದಾಜಿಗೆ ಕೂಡ ಮಾರ್ಕ್ ಮಾಡ್ಕೋಬೋದು ಇಲ್ಲ ಸ್ಕೇಲ್ ಇಟ್ಕೊಂಡು ಆ ಪಾಯಿಂಟ್ಗಳನ್ನು ಸೇರಿಸಿದ್ರೆ ನಿಮಗೆ ಎಕ್ಸಾಕ್ಟ್ ಆಗಿ ಸಿಗುತ್ತೆ ಅಲ್ಲಿ ಕಂಪಾಸ್ನ ಇಟ್ಕೊಂಡು ನೋಡಿ ಎರಡು ಸರ್ಕಲ್ ಕವರ್ ಆಗೋ ಥರ ಇನ್ನೊಂದು ಹಾಫ್ ಸರ್ಕಲ್ ಬರುತ್ತೆ ಇದನ್ನು ಕೂಡ ಎಲ್ಲ ಕಡೆ ಮಾಡ್ಕೊಂಡು ಹೋಗ್ತಿರಬೇಕು ಈಗ ಅದನ್ನು ಕೂಡ ಡಬಲ್ ಮಾಡ್ಕೊಳ್ಳೋಣ ಡಬಲ್ ಸರ್ಕಲ್ ಈ ರೀತಿಯಾಗಿ ಸೇಮ್ ಡಿಸ್ಟೆನ್ಸ್ ಇಟ್ಕೊಂಡು ಮತ್ತೆ ಸರ್ಕಲ್ ಮಾಡ್ಕೊಂಡ್ರಾಯ್ತು ಇದು ಕೂಡ ಕಂಪ್ಲೀಟ್ ಆಗಿದೆ ಈಗ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಕಂಪಾಸ್ನ ಇಲ್ಲಿಂದ ಇಲ್ಲಿಗೆ ಬರೋ ಥರ ನೀವು ಮೆಷರ್ಮೆಂಟ್ ತೊಗೊಂಡು ಅದೇ ಮೆಷರ್ಮೆಂಟನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ ಎಲ್ಲ ಕಡೆನೂ ಈ ರೀತಿಯಾಗಿ ಕಾಣಿಸುತ್ತೆ ಅದು ಆಗಿದೆ ಇದನ್ನು ಕೂಡ ಡಬಲ್ ಸರ್ಕಲ್ ಮಾಡೋಣ ಸೇಮ್ ಅಲ್ಲೇ ಕಂಪಾಸ್ ಇಟ್ಕೊಂಡು ಇದನ್ನು ಮಾಡ್ತಾ ಹೋಗಿ ಈಗ ನಾನು ಪೆನ್ನಿಂದ ಎಲ್ಲವನ್ನು ಮಾಡ್ತಾ ಇದ್ದೀನಿ ಏನು ಪೆನ್ಸಿಲಿಂದ ಮಾಡಿದ್ದೀನೋ ಅದೆಲ್ಲವನ್ನು ಡೂಡಲ್ ಪೆನ್ನಿಂದ ಮಾಡ್ಕೋತಾ ಇದ್ದೀನಿ ಮತ್ತು ಈಗ ಇಲ್ಲಿಂದ ಇಲ್ಲಿವರೆಗೆ ಪೆನ್ನಲ್ಲಿ ಮಾಡಬೇಕು ಮತ್ತು ಇದು ಇಲ್ಲಿಂದ ಇಲ್ಲಿವರೆಗೆ ಬರುತ್ತೆ ನೋಡಿ ಹೀಗೆ ಇಲ್ಲಿಂದ ಇಲ್ಲಿವರೆಗೆ ಬಂತಲ್ಲ ಇದನ್ನೇ ಎಲ್ಲ ಕಡೆ ಮಾಡ್ಕೊಂಬಿಡೋಣ ಯಾಕೆಂದರೆ ಕಂಪಾಸ್ನಲ್ಲಿ ಸೇಮ್ ಮೆಷರ್ಮೆಂಟ್ ಇದೆ ನೋಡಿ ಇದು ಇಲ್ಲಿಂದ ಇಲ್ಲಿವರೆಗೆ ಬಂತು ಒಂದು ಸರ್ಕಲ್ದು ಆಯ್ತು ಅಲ್ಲಿಗೆ ಇನ್ನೊಂದು ಸರ್ಕಲ್ ನೋಡಿ ಸೇಮ್ ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ ಬಂತು ಮತ್ತು ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ ನಂತರ ಮತ್ತೆ ಹೀಗೆ ಹೋಗಿ ಇಲ್ಲಿವರೆಗೆ ಬರುತ್ತೆ ಅಲ್ಲಿ ಇನ್ನೊಂದು ಗ್ಯಾಪ್ ಇದೆ ಇದನ್ನ ಎಲ್ಲ ಕಡೆ ಮಾಡ್ಕೊಂಡ್ಬಿಡಬೇಕು ಆಮೇಲೆ ಒಳಗಿನ ಸರ್ಕಲ್ ಇದೆಯಲ್ವಾ ಅದು ಅದು ಕೂಡ ಅದಕ್ಕೆ ಪ್ಯಾರಲಲ್ ಆಗಿ ಬರ್ತಾ ಹೋಗುತ್ತೆ ಈ ರೀತಿಯಾಗಿ ಇದನ್ನು ಎಲ್ಲ ಕಡೆ ಮಾಡ್ಕೊಂಡ್ಬಿಡಬೇಕು ಆಗಿದೆ ಈಗ ಇಲ್ಲಿಂದ ಹೀಗೆ ಹೋಗ್ಬಿಟ್ಟು ಇಲ್ಲಿವರೆಗೆ ಮಾತ್ರ ಬರುತ್ತೆ ಇದು ಇಲ್ಲಿಂದ ಹೋಗ್ಬಿಟ್ಟು ಇಲ್ಲಿವರೆಗೆ ಮಾತ್ರ ಇದನ್ನು ಮಾಡ್ಕೊಳ್ಳೋಣ ಈಗ ಪೆನ್ನಿಂದ ಇಲ್ಲಿಂದ ಇಲ್ಲಿವರೆಗೆ ಇದು ಇಲ್ಲಿಂದ ಇಲ್ಲಿವರೆಗೆ ಮತ್ತು ಇಲ್ಲೊಂದು ಚಿಕ್ಕ ಲೈನು ಕಂಟಿನ್ಯೂ ಆಗುತ್ತಲ್ಲ ಅದು ಇದನ್ನು ಎಲ್ಲ ಕಡೆ ಮಾಡ್ಕೊಂಡ್ಬಿಡಬೇಕು
ಆಮೇಲೆ ಅದರ ಒಳಗಿನ ಸರ್ಕಲ್ ಅದು ಕೂಡ ಇದಕ್ಕೆ ಪ್ಯಾರಲಲ್ ಆಗಿ ಬರುತ್ತೆ ಇದು ಆಗಿದೆ ಈಗ ಆಮೇಲೆ ಇದು ಇಲ್ಲಿಂದ ಬಂದು ಇಲ್ಲಿವರೆಗೂ ಬಂದುಬಿಡುತ್ತೆ ಇದೇನು ತೀರಾ ಕಾಂಪ್ಲಿಕೇಟೆಡ್ ಇಲ್ಲ ಈಜಿ ಇದೆ ಮತ್ತೆ ಇಲ್ಲಿಂದ ಇಲ್ಲಿವರೆಗೆ ಇಷ್ಟೇನೆ ಇನ್ನೊಮ್ಮೆ ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಬಂತು ಸ್ಟಾಪ್ ಆಯಿತು ಮತ್ತೆ ಇಲ್ಲಿಂದ ಕಂಟಿನ್ಯೂ ಆಗಿಬಿಟ್ಟು ಇಲ್ಲಿವರೆಗೆ ಬರುತ್ತೆ ಇದನ್ನೇ ಎಲ್ಲ ಕಡೆ ಮಾಡಬೇಕು ಈಗ ಇದರ ಹೊರಗಿನ ಸರ್ಕಲ್ ನೋಡಿ ಅದು ಕೂಡ ಸೇಮ್ ಪ್ಯಾರಲಲ್ ಆಗಿ ಬರುತ್ತೆ ಆಗಿದೆ ಈಗ ಎರೇಸ್ ಮಾಡ್ಕೊಂಡ್ಬಿಡೋಣ ಪೆನ್ಸಿಲ್ ಮಾರ್ಕ್ಸ್ ನೆಲ್ಲ ಆಮೇಲೆ ಇನ್ನೊಂದು ಸರ್ಕಲ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಸಾಮಾನ್ಯ ಎಷ್ಟು ಡಿಸ್ಟೆನ್ಸ್ ಬಿಟ್ಟು ಇಲ್ಲೆಲ್ಲ ಬರುತ್ತೆ ನೋಡಿ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಲೈನ್ಗಳ ಮೂಲಕ ಕಂಪ್ಲೀಟ್ ಆಗುತ್ತೆ ಇದು ಇಷ್ಟೇ ಎಲ್ಲವನ್ನು ಮಾಡಿ ಆದಮೇಲೆ ಕೆಲವು ಕಡೆ ಬ್ಲ್ಯಾಕ್ ಕಲರ್ನ ಫಿಲ್ ಮಾಡ್ತಾ ಇದ್ದೀನಿ ಫೈನಲಿ ಹೀಗೆ ಕಾಣಿಸುತ್ತೆ ಓವರ್ಲ್ಯಾಪ್ ಇದ್ದಲ್ಲಿ ಶೇಡಿಂಗ್ ಕೂಡ ಮಾಡಿದ್ದೀನಿ